ಕರ್ನಾಟಕ ರಾಷ್ಟ್ರ ಒಕ್ಕೂಟದ ವತಿಯಿಂದ ಎಲ್ಲ ರಾಜ್ಯಾಧ್ಯಕ್ಷರು ಬಂದು ಇವತ್ತು ಏನು ತುಂಬುತ್ತಿದ್ದಾರೆ ಅವರ ಹೋರಾಟಕ್ಕೆ. ನಾವು ಇಡೀ ಕರ್ನಾಟಕ ರಾಷ್ಟ್ರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರು, ಅವ್ರಿಗೆ ನಾವು ಇಲ್ಲಿವರೆಗೂ ನೀವು ಇಲ್ಲಿವರೆಗೂ ನ್ಯಾಯ ಸಿಗೋರು ಕೂಡ ನಾವು ನಿಮಗೆ ಇರ್ತೀವಿ ಅಂತ ಹೇಳಿ ಅವ್ರಿಗೆ ನಾವು ಕೂಡ ಬೆಂಬಲ ಸೂಚಿಸಲಿಕ್ಕೆ ಇಡೀ ಎಲ್ಲ ರಾಜ್ಯದ ಬಂದಿರತಕ್ಕಂಥ ಎಲ್ಲ ನರ್ಸ್ಗಳಿಗೆ ನಾವು ಕೂಡ ಹೇಳೋದಷ್ಟೇ. ನಮ್ಮ ಎಲ್ಲ ಹೆಣ್ಮಕ್ಕಳು ಯಾವ ಥರ ನಮ್ಮ ಮನೇಲಿ ಹೆಣ್ಮಕ್ಕಳಿದ್ದಾರೆ ಅವತ್ತಿನ ಕಾಲಕ್ಕೆ ಕೊರೋನಾ ಬಂದಂಥ ಟೈಮಲ್ಲಿ, ಕೊರೋನಾ ಬಂದಂಥ ಸಮಯದಲ್ಲಿ ಇವರಿಲ್ಲ ಅಂದರೆ ಇವತ್ತು ಎಷ್ಟೋ ಜನ ಸಾಯ್ತಿದ್ರು. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ ಗೊತ್ತಿದೆ ಅಂತ ದಯಮಾಡಿ ಅವರು ಸರ್ಕಾರ ಇವತ್ತು ಏನು ಅವರು ಮಾಡಿರುವಂಥ ಹೋರಾಟ ಕೊಟ್ಟಿದ್ದಾರೆ ದಯಮಾಡಿ ಆ ಹೋರಾಟ ಅವತ್ತು ಕೂಡ ಗೆಲುವಾಗಬೇಕು. ಆ ಗೆಲುವು ಸಿಗೋವರು ಕೂಡ ನಾವು ನಮ್ಮ ಹೋರಾಟಗಾರರೆಲ್ಲರೂ ಕೂಡ ಅವ್ರ ಜೊತೆ ನಿಂತಿರ್ತೀವಿ ಅಂತ ಹೇಳಿ. ಈಗಾಗಲೇ ನಿಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಬೊಮ್ಮಾಯಿ ಸರ್ಕಾರ ಏನಾಗಿದೆ ಅನ್ನೋದೇ ಗೊತ್ತಿದೆ. 40% ಸರ್ಕಾರ 40% ಸರ್ಕಾರ ಆಗಿದೆ. 40% ಸರ್ಕಾರದಲ್ಲಿ ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಬೊಮ್ಮ ಅವರು ಎಲ್ಲ ಲೂಟಿ ಮಾಡುವಂಥ ಇವತ್ತು MLA ಗೊತ್ತಿದ್ದಾರೆ. ಅವ್ರಿಗೆ ಲೂಟಿ ಮಾಡೋದೇ ಗೊತ್ತಿದೆ ಬಿಟ್ಟರೆ ಇಲ್ಲಿ ಬಂದು ಕೂತಿರುವಂಥ ಹೆಣ್ಮಕ್ಳನ್ನ ಅವ್ರಿಗೇನು ನ್ಯಾಯವನ್ನು ದೊರಕಿಸ್ಬೇಕು ಅನ್ನೋದನ್ನು ಅವ್ರಿಗೆ ಕಂಡು ಕಾಣ್ತಾ ಇಲ್ಲ. ಆದ್ದರಿಂದ ನಾವು ಅವ್ರಿಗೆ ನ್ಯಾಯ ಸಿಗೋರು ಕೂಡ ನಮ್ಮ ಕರ್ನಾಟಕ ರಾಷ್ಟ್ರದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಅಧ್ಯಕ್ಷರು,